ಇಡೀ ದೇಶದ ಉದ್ದಗಲಕ್ಕೂ ಒಂದು ಕಾಲದಲ್ಲಿ ದೀಪಾವಳಿ ಪಟಾಕಿ ಸಿಡಿದಾಗೆ ಬಾಂಬ್ಗಳು ಸಿಡಿತಾಯಿತ್ತು. ಮನೆಯಿಂದ ಹೊರಗೆ ಹೋದವನು, ಮಾರ್ಕೆಟ್ಗೆ ಹೋದವನು ವಾಪಸ್ ಜೀವಂತವಾಗಿ ಬರ್ತಾನೆ ಅನ್ನೋ ಗ್ಯಾರಂಟಿ ಒಂದು ಕಾಲದಲ್ಲಿ ಇರಲಿಲ್ಲ. ಆ ರೀತಿಯ ವಿದೇಶಿ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಪಾಕಿಸ್ತಾನದ 500 ರೂಪಾಯಿ ಕೂಲಿಗೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪೊಲೀಸರ ಮೇಲೆ ಆತಂಕದಲ್ಲಿ ಆಚರಣೆ ಮಾಡಿದೀರ. ನಾನು ಏನ್ ಹೇಳ್ತಾ ಇದ್ದೀನಿ, ಎಷ್ಟು ದೀಪಾವಳಿಯನ್ನ ನಾವು ಆತಂಕದಲ್ಲಿ ಆಚರಣೆ ಮಾಡಿದ್ರ ಹೇಳಿ ತಮ್ಮ ಜೀವಮಾನದಲ್ಲಿ ಹೇಳ್ರಿ ಇಲ್ಲ ಸ್ವಾಮಿ. ನೀವು ನಿಮಗೆ ಮರವಿರುವ ಮರವಿಲ್ಲ, ಮರವಿರುವ ಮರವಿಲ್ಲ. ದಾಖಲೆಗಳಿಂದಾಚರಣೆ ಮಾಡಿದ್ರೆ ಪಟಾಕಿನ ಸಿಡಿಸಿದ ಹೊರತು ಒಳಗಡೆ ದೀಪ ಅಲ್ಲ ನೀವು ಹೇಳಿ. ಯಾಕೆ ನೋಡ್ರಿ, ನೀವೊಬ್ರು ಕ್ಯಾಬಿನೆಟ್ ಸಚಿವರು, ಯಾಕೆ ಮಾತಾಡ್ತೀರಿ? ಎಷ್ಟು ದೀಪಾವಳಿ ನೀವು ನೀವು ಮಾಡಿದ ಟ್ವೀಟ್ ಏನು ಅಂತ ಹೇಳಿ ಆಗ್ಲೇ ಹೇಳಿದ್ರು. ಹೇಳಿ ಸರ್, ಜನ ಕೂತಿದ್ರಲ್ಲ, ಹೇಳ್ತೀನಿ. ಎಷ್ಟು ದೀಪಾವಳಿ ಆತಂಕದಲ್ಲಿ ತಾವು ಆಚರಣೆ ಮಾಡಿದ್ರ ಹೇಳ್ಬಿಟ್ಟು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಹಿರಿಯ ಸದಸ್ಯರು ಮಾತಾಡಬೇಕಾದ್ರೆ ನಿಮ್ಮ ಉತ್ತರ ಆತಂಕದಲ್ಲಿ ಆಚರಣೆ ಮಾಡಿದ್ದೀರಾ? ಮಾತಾಡಕ್ಕೆ ಸರ್ಕಾರ ಕೊಡ್ತದೆ. ದೀಪಾವಳಿ ಆತಂಕದಲ್ಲಿದೆ, ಎಷ್ಟು ದೀಪಾವಳಿ ಬಂದಿದ್ರು ಆತಂಕದಲ್ಲಿ ಹೇಳಿ ನಮ್ಗೆ. ಪ್ರಿಯಾಂಕಾ ಅವ್ರು ಮಾತಾಡ್ತಾ ಇದಾರೆ, ಅಷ್ಟೊಂದು ಜನ ಇದ್ದೀರಾ, ಎಷ್ಟು ದೀಪಾವಳಿ ಆತಂಕದಲ್ಲಿ ಮಾಡಿದಿರಿ ಅಂತ ಕೇಳ್ತಾ ಇರೋದು ನಾವು. ನೀವ್ ಹೇಳಿದ್ಕೆ ಅಲ್ಲ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ, ಕುದುವರು ಮಾಜಿ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ, ಕುದುವರು ಎಲ್ಲದಕ್ಕೂ. ಯಾಕಾ ಡಾಕ್ಟರ್ ಸ್ವಾಮಿ ಅವರೇ, ತಾವು ಕುತ್ಕೊಳ್ರಿ, ಕುತ್ಕೊಂಡ್ರಿ. ಅಲ್ಲ ಪ್ಲೀಸ್, ಇನ್ನು ಎರಡು ಮಂದಿ ಮಾತಾಡಿ. ಈಗ ನಾವು ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ರೆ ನಿಮ್ಗೆ ಇಷ್ಟು ಸಿಟ್ಟು ಬರ್ತದೆ ಅಂದ್ರೆ ನಿಮ್ ಮಾನಸಿಕತೆ ಏನು ಹೇಳಿ? ನಿಮ್ ಮಾನಸಿಕತೆ ಮನವೊಲ್ಸಕ್ಕೆ ಕರ್ನಾಟಕ ಮಾಡಬೇಡಿ ಸುಮ್ನೆ. ಅಲ್ಲೆಲ್ಲ ಕೇಶವ್ ಕುಂಜು, ಕೇಶವ್ ಕೃಪಾಕ್ ಮನವೊಲ್ಸಲಿಕ್ಕೆ ಕರ್ನಾಟಕವನ್ನು ಹಾಳು ಮಾಡಬೇಡಿ. ಅಲ್ಲ ಸರ್, ಸಾಕು. ಅಧ್ಯಕ್ಷರೇ ಈಗ ಮಾತಾಡ್ರಿ, ನನ್ನ ವಿನಂತಿ ಇದೆ, ನೀವು ಮಾತಾಡ್ರಿ. ಮಾತಾಡ್ರಿ ಸರ್, ಈಗ ಮಾನ್ಯ ಅಧ್ಯಕ್ಷರೇ ಮಾತಾಡ್ರಿ, ತಾವು ಮಾತಾಡ್ರಿ. ಒಂದ್ ನಿಮಿಷ ಮಾತಾಡ ಇಲ್ಲ, ಯಾಕಂದ್ರೆ ನಿಮ್ಮ ಉತ್ತರ ಕುತ್ಕೊಳ್ರಿ. ಅವ್ರು ಮಾತಾಡಕ್ಕೆ ಅವ್ರು ಮಾತಾಡಬೇಕಾದ್ರೆ ತಾವೇ ಮಾಡ್ತೀರಿ. ನಿಮ್ಮ ಅಧ್ಯಕ್ಷರೇ, ನಾನು ಯಾಕಂದ್ರೆ ನಾನು ನೀವ್ಯಾರೋ ಬಾಂಬ್ ಹಾಕಿದಿರೋ ಅಥವಾ ಇನ್ನೇನೋ ನಾನು ಎಲ್ಲೂ ಹೇಳಲಿಲ್ಲ. ಯಾರು ಈ ದೇಶದ ಒಳಗಡೆ ಬಾಂಬ್ ಹಾಕಿದ್ರು ಅವ್ರ ಮೇಲೆ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರ್ತದೆ? ಚರ್ಚೆ ಆಗ್ಬೇಕಾಗಿದ್ದು ಇದೇನೆ ಚರ್ಚೆ ಆಗ್ಬೇಕಾಗಿದೆ. ನೆಕ್ಸ್ಟ್ ಮಾತಾಡಿ ಈಗ ಅವ್ರಿಗೆ ಹೇಳಿ. ಅಲ್ಲ ನಾನು ಸ್ವಾಮಿ ಅವರೇ, ಯಾಕಂದ್ರೆ ನಾನು ಸ್ವಾಮಿ ನೆಕ್ಸ್ಟ್ ನೀವು ಮಾತಾಡಿ, ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ. ನಾನ್ ಸ್ವಾಮಿ ಮಾತಾಡ ನೆಕ್ಸ್ಟ್ಗೆ. ಈಗ ಆರ್ಗೆ ಜಾನಂದ ಅವರೇ, ಈಗ ನಿನ್ನೆ ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಚರ್ಚೆ ಮಾಡುವ ತಗೊಳ್ಬಹುದು. ಈ ಗಂಭೀರವಾದಂತ ಅತ್ಯಂತ ಗಂಭೀರತೆಯಿಂದ ಚರ್ಚೆ ಮಾಡ್ಲಿಕ್ಕೆ ಈಗ ಇಲ್ಲಿ ಒಟ್ಟಾರೆ ಆ ಒಂದು ವಿಚಾರ ಇಟ್ಕೊಂಡು ಆ ಕಡೆ ಟಾರ್ಗೆಟ್ ಮಾಡ್ದ ಈ ಕಡೆ ಆಗಿ ಮುಖ್ಯ ಅಲ್ಲ. ನಮ್ಗೆ ಆ ವಿಚಾರ ಚರ್ಚೆ ಆಗ್ಬೇಕು, ಅಲ್ಲಿಂದ ನ್ಯಾಯ ಸಿಗ್ಬೇಕು, ಅದು ವಿಚಾರ ಇರುವಂತದ್ದು. ತಾವೆಲ್ಲ ಒಗ್ಗಟ್ಟಿಂದ ಇರ್ಬೇಕು ಅವ್ರನ್ನ. ನಾನು ಯಾಕಂದ್ರೆ ನಾನು ಇಲ್ಲಿ ಯಾರ್ದ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೂ ನಾನು ಆಪಾದನೆ ಮಾಡ್ತಾ ಇಲ್ಲ. ನಾನು ಯಾವ ದುಷ್ಟಶಕ್ತಿಗಳು ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ಯುವಕರಿಗೆ ಈ ರೀತಿ ಪ್ರಚೋದನೆ ಕೊಟ್ಟು ಈ ರೀತಿ ಮಾತಾಡಿಸ್ತಾ ಇದ್ದಾವಲ್ಲ, ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡದೆ ಹೋದ್ರೆ ಇದು ಎಂಡ್ ಎಲ್ಲಿಂದ ನೋಡಿ. ಇದು ಯಾಕೆ ಮಾತಾಡು, ಯಾಕೆ ಮಾತಾಡ್ತೀರಿ ಇವರೇ? ನೀವು ಮತ್ತೆ ಹೋಗಿ ಮಾತಾಡಿ ಕೂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಪರಾಧಿ ಅಲ್ಲ.
ಅದೇ ಮಾನಸಿಕ ಸ್ಥಿತಿಯಲ್ಲಿ ಎಲ್ಲದಕ್ಕೂ ಅಡ್ಡ ಹಾಕ್ತಾರೆ ಸದನದಿಂದ ಹೊರಗೆ ಕೂತ್ಕೊಳ್ಳಿ. ಸರಿಯಪ್ಪ, ನೀವು ಹೀರೋಗಳು, ನೀವು ಹೀರೋಗಳು. ಈಗ ಸರ್ಟಿಫಿಕೇಟ್ ಕೊಡೋಣ. ಆಯ್ತು, ಸರ್ಟಿಫಿಕೇಟ್ ಕೊಡ್ತೀವಿ. ರವಿ ಕೂತ್ಕೊಳ್ಳಿ, ದಯವಿಟ್ಟಿರಿ. ರವಿ ಅವ್ರೆ, ನಂದಸ್ವಾಮಿ ಸರ್, ನಂದಸ್ವಾಮಿ ಅವರೇ, ಆಯ್ತು ಇದೆಯಲ್ಲ, ಯಾರಿಗೆ ಕತೆ ಹೇಳ್ತಿರಲಿ ಕೂತ್ಕೊಂಡು? ಎಲ್ಲ ವಿಷಯ ಗೊತ್ತಿದೆ ದೇಶ ಜನರಿಗೆ. ನಂದಸ್ವಾಮಿ ಅವರೇ, ಆಯ್ತು ಎಲ್ಲ ವಿಷಯ. ಚೆನ್ನಿ ಅವರೇ ಕೂತ್ಕೊಳ್ಳಿ. ಈಗ ನೀವು ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಮಾತಾಡಿ. ಅಲ್ಲ ಜಾನಂದ ಅವರೇ, ಈ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗ ಮಾತಾಡಿ. ಮುಗಿಸ್ತೀನಿ. ಆಯ್ತು ಆಯ್ತು, ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡದೆ ನಾನು ಏನ್ ಮಾಡ್ಲಿ? ಚೆನ್ನೈ ಕೂತ್ಕೊಳ್ಳೆ. ಇವತ್ತು ನಾವು ಹೇಳೋದು ಅಧ್ಯಕ್ಷರೇ, ತಾವು ಮಂಗಳೂರಿಂದ ಬಂದಿದ್ದೀರಿ, ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದೆ. ಮಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ, ಪ್ರೆಷರ್ ಕುಕ್ಕರ್ನಲ್ಲಿ ತರಕಾರಿ ಬೇಯ್ತದೆ, ಅನ್ನ ಬೇಯ್ತದೆ, ನಾವು ತಿಳ್ಕೊಂಡಿದ್ವಿ. ನಮ್ಮೊಬ್ಬ ಯುವಕ ಪ್ರೆಷರ್ ಕುಕ್ಕರ್ನಲ್ಲಿ ಬಾಂಬ್ ತಯಾರು ಮಾಡಬಹುದು ಅಂತ ತೋರಿಸಿಕೊಟ್ಟವ. ಆದ್ರೆ ಈಗ ಅವತ್ತು ನಮ್ಮ ಕ್ಯಾಬಿನೆಟ್ ಸಚಿವರೇ ಒಬ್ರು ಮುಂದೆ ಬ್ರದರ್ ಅವರು ಆಪಾದನೆ ಸುಮ್ಮನೆ ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂತ ಒಂದು ಮಾತು ಹೇಳಿದ್ರು. ನಾವು ಅದ್ರ ಬಗ್ಗೆ ಆಬ್ಜೆಕ್ಷನ್ ಮಾಡ್ತಾ ಇಲ್ಲ. ಅವತ್ತು ಲಘುವಾಗಿ ಭಾವಿಸಿದ್ರೆ ಇವತ್ತೇನಾಗಿದೆ? ಅವನು ಎನ್ಐಎ ತನಿಖೆ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರ ಜೊತೆ ಏನೆಲ್ಲ ಆತನ ಲಿಂಕ್ ಇದೆ, ಯಾರನ್ನೂ ಕೂಡ ಅದೇ. ಆದ್ರಿಂದ ಯಾರನ್ನೂ ಕೂಡ ಲಘುವಾಗಿ ತೆಗೆದುಕೊಳ್ಳತಕ್ಕದ್ದಲ್ಲ.